ನಮಸ್ಕಾರ. ರಾಗಿ ಅಲ್ಲಿದ್ದ ಕೂಡ್ಲೇನೆ ನಮ್ ಫಸ್ಟ್ ನಮ್ಮ ಮೈಂಡ್ ಬರೋದೇನು? ರಾಗಿ ಮುದ್ದೆ, ರಾಗಿ ರೊಟ್ಟಿ, ಇತ್ತೀಚಿನ ದಿನಗಳಲ್ಲಿ ರಾಗಿ ದೋಸೆ. ಆದ್ರೆ ಮಕ್ಕಳಿಗೆ ಅವ್ರಿಗೆ ಇಷ್ಟವಾದಂಥದ್ದು ರಾಗಿನ ಹೇಗೆ ನಾವು ಮನೆ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿ ಮಕ್ಕಳು ಇಷ್ಟಪಟ್ಟು ಊಟ ಮಾಡೋಂಥ ರೆಸಿಪಿನ ಇವತ್ತು ಮಾಡ್ತಾ ಇದ್ದೀನಿ. ನನ್ನ ಮೊಮ್ಮಗನಿಗಂತೂ ಬಹಳ ಇಷ್ಟ. ಆ್ಯಂಡ್ ಮೊದಲನೇದಾಗಿ ಒಂದು 3 ಟೇಬಲ್ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹುರ್ಕೋತಾ ಇದ್ದೀನಿ. ಆ್ಯಂಡ್ ರಾಗಿ ಬಗ್ಗೆ ನಾವು ಹೇಳೋದೇ ಬೇಕಿಲ್ಲಲ್ಲ ರೀ, ಎಲ್ಲರಿಗೂ ಗೊತ್ತಿರೋದು ಕ್ಯಾಲ್ಶಿಯಂ ದಿ ಬೆಸ್ಟ್, ಮತ್ತೆ ಐರನ್, ಹಿಮೋಗ್ಲೋಬಿನ್, ಅನಿಮಿಯಾಗೆ ತುಂಬ ಒಳ್ಳೇದು ಅಂತ. ಅದರ ಜೊತೆಗೆ ಸ್ಟ್ರೆಸ್ಸು, ಆಂಗ್ಸೈಟಿ ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀವಲ್ವಾ, ರಾಗಿ ತಗೊಂಡಾಗ ಮೂಡ್ಸ್ನ ಕಂಟ್ರೋಲ್ ಮಾಡುತ್ತೆ. ಇದು ಇಂಥ ವಿಶೇಷವಾದ ಗುಣ ಅಲ್ವಾ ನಮ್ಮ ರಾಗಿಯಲ್ಲಿ? ಆ್ಯಂಡ್ ಎಸ್, ಕಮ್ಮನದು ಒಂದಷ್ಟು ಪರಿಮಳನೇ ಹೇಳಬಹುದು. ಫ್ರಾಗ್ರೆನ್ಸ್ ಬರೋವರೆಗೂ ನಾವು ಡ್ರೈ ರೋಸ್ಟ್ ಮಾಡ್ಕೋತಾ ಅದನ್ನ. ಇದಕ್ಕೆ 1 ಚಮಚ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀವಿ. ಆ್ಯಂಡ್ ಗ್ರಾಮ್ ಫ್ಲೋರ್, ಚಿಕ್ ಪೀ ಫ್ಲೋರ್, ಪ್ರೋಟೀನು, ಜೊತೆಗೆ ನಮ್ಮ ರಾಗಿಯಲ್ಲಿ ಸಿಗುವಂತ ಎಷ್ಟೊಂದು ನಾರಿನಂಶ ಇರ್ಬೋದು ಎಲ್ಲ ಸಿಗತ್ತೆ. ಇದನ್ನ ನಾವು ಉರಿದಿಟ್ಕೊಂಡಿರೋ ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಪ್ರಪೋರ್ಷನ್ ಏನಂದ್ರೆ ಅದು 3 ಸ್ಪೂನ್ ಹಾಕೊಂಡಿದ್ವಿ, ಇದು 1 ಸ್ಪೂನ್ ಹಾಕೊಂಡಿದ್ದೀನಿ, ಅಷ್ಟು ವ್ಯತ್ಯಾಸ ಆಯ್ತಾ. ಇದಕ್ಕೆ 1 ಚಮಚ ತುಪ್ಪ. ಈಗ ಹೆಂಗಿದ್ದು ಈ 2 ಪುಡಿ ರಾಗಿ ಮತ್ತೆ ಕಡಲೆ ಹಿಟ್ಟನ್ನ ಉರ್ಕೊಂಡಿದೀವಿ, ಅದು ಬೈಂಡ್ ಮಾಡ್ಬೇಕಲ್ವ ಲಡ್ಡುಗೆ. ಸೊ 1 ಚಮಚ ತುಪ್ಪ ಹಾಕಿ ಅದಕ್ಕೆ ಮನೇಲಿ ಏನ್ ಬೇಕಾದ್ರೂ ನಟ್ಸ್ ಬಳಸ್ಬೋದ್ರಿ. ನನಗೆ ಪ್ಲೇನ್ ಇದ್ರೆ ಇಷ್ಟ ಆಗಲ್ಲ. ಕ್ಯಾಶ್ಯೂನಟ್ ಇರ್ಬೋದು, ಬಾದಾಮಿ ಇರ್ಬೋದು, ಅಥವಾ ಕಡಲೆ ಬೀಜ ಇರ್ಬೋದು, ಏನಾದ್ರೂ ನಾವು ತುಪ್ಪಕ್ಕೆ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡಿ ಇದನ್ನ ಉರ್ದಿಟ್ಟಿರೋ ಹಿಟ್ಟಿಗೆ ಹಾಕೋತಾ ಇದೀವಿ. ಎಸ್, ಲಡ್ಡುಗೆ ಎಲ್ಲ ರೆಡಿ ಇದೆ. ಸ್ವೀಟ್ನೆಸ್ ಬೇಕಲ್ವಾ? ಸ್ವೀಟ್ನೆಸ್ಗೆ ನಾನು 1 ಚಮಚ ಬೆಲ್ಲದ ಪುಡಿ ಹಾಕೋತಾ ಇದ್ದೀನಿ. ಒಂದು ವೇಳೆ ಮನೇಲಿ ಪುಡಿ ಇಲ್ಲ ಅಂದ್ರೆ ನೀವು ತುರ್ದಿರೋ ಬೆಲ್ಲದಾದ್ರೂ ಹಾಕೋಬಹುದು. ನೋಡಿದ್ರಲ್ಲ ಎಷ್ಟು ಈಸಿ ಇದನ್ ಮಾಡಕ್ಕೆ. ಆದ್ರೆ ಮಕ್ಕಳಿಗೆ ಏನಮ್ಮ ಈ ಕಲರು ನನ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ತುಂಬಾ ಸಿಂಪಲ್. ಮನೇಲಿ ತುರ್ದಿರೋ ಕೊಬ್ಬರಿ ಇದ್ರೆ ಈ ಲಾಡುನ ಅದ್ರಲ್ಲಿ ಸುತ್ತಬಿಟ್ಟಾಗ ಕಲರೇ ಎಷ್ಟು ಡಿಫ್ರೆಂಟ್ ಇರತ್ತೆ. ನಿಮ್ಗೆ ಸ್ವೀಟ್ನೆಸ್ಗೆ ಎಕ್ಸ್ಟ್ರಾ ಸ್ವೀಟ್ನೆಸ್ ಬೇಕು ಮಕ್ಕಳಿಗೆ ಅಂದ್ರೆ ಒಂದು ಚೂರು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇದ್ರ ಮೇಲೆ ಡ್ರಿಸಲ್ ಮಾಡಿದಾಗ ಟೇಸ್ಟೇ ಬೇರೆ ರೀ. ಟ್ರೈ ಮಾಡಿ ಆಯ್ತಾ? ನೀವು ನಿಮ್ಮ ಮಕ್ಕಳು ಕೊಡಕ್ಕೆ ಏನ್ ಮಾಡಿದ್ರಿ, ಹೇಗೆ ಟ್ರೈ ಮಾಡಿದ್ರಿ, ಆ ಪಿಕ್ಸ್ ಕಳಿಸಿ. ಆ್ಯಂಡ್ ಆಸ್ ಯೂಶುವಲ್ ಇದೇ ತರ ಸಿಂಪಲ್ ರೆಸಿಪೀಸ್ಗೆ, ಈಸಿ ರೆಸಿಪೀಸ್ಗೆ, ಹೆಲ್ತಿ ರೆಸಿಪೀಸ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.